ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾಗಾಂಕ. ನಾಗಮಂಗಲ ಗಲಭೆ, ದಾವಣಗೆರೆಯಲ್ಲಿ ನಡೆದಂತಹ ಗಲಾಟೆ, ಇದೆಲ್ಲದರ ಬೆನ್ನಲ್ಲಿ ಈಗ ಸ್ಫೋಟಕ ಬೆಚ್ಚೆ ಬೀಳಿಸುವಂತಹ, ರಾಜ್ಯದ ಜನರನ್ನು ಬೆಚ್ಚೆ ಬೀಳಿಸುವಂತಹ ವಿಚಾರ ಪೊಲೀಸರ ಮೂಲಕವೇ ಹೊರಗಡೆ ಬರ್ತಾ ಇದೆ. ಈಗಲಾದರೂ ರಾಜಕೀಯಕ್ಕಾಗಿ ಇಂಥದ್ದನ್ನೆಲ್ಲ ಬಳಸ್ಕೊಳ್ಳುವಂಥ ರಾಜಕಾರಣಿಗಳು ಸಿಡಿದೇಳ್ತಾರಾ? ದೊಡ್ಡದೊಂದು ಪ್ರಶ್ನೆ. ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರ್ಸಿ. ಎಸ್ ವೀಕ್ಷಕರೇ, ದೇಶದಲ್ಲಿ ಏನಾಗ್ತಿದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋ ಆತಂಕಕಾರಿ ಬೆಳವಣಿಗೆ ಇದು. ಒಂದ್ ಕಡೆ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಮಿಶ್ರಣ ಮಾಡಿರುವಂತಹ, ಬೆಚ್ಚಿ ಬೀಳಿಸಿರುವಂತಹ ಸಂಗತಿ. ಇಡೀ ದೇಶದ ಭಕ್ತರು, ಹಿಂದೂಗಳು, ತಿಮ್ಮಪ್ಪನ ಭಕ್ತರು ಬೆಚ್ಚಿ ಬಿದ್ದಿದ್ದಾರೆ. ಇದೇನ್ ನಡೆಸ್ತಾ ಇದ್ದಾರೆ, ನಮ್ಮ ಭಕ್ತಿಯ ಜೊತೆಗೆ ಇಂತಹ ಆಟ ಆಡ್ತಿದ್ದಾರಾ ಅಂತ. ಅದಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಅಲ್ಲಿ ಸರ್ಕಾರ ಮುಂದಾಗಿದೆ. ಆದರೆ ರಾಜಕೀಯ ಉದ್ದೇಶಗಳು ಸಹಜವಾಗಿರ್ತವೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕೊನೆ ಪಕ್ಷ ಭಕ್ತರ ನಂಬಿಕೆಗೆ ದ್ರೋಹ ಆಗದಿದ್ದಂಗಾದ್ರೂ ನಡ್ಕೊಂಡ್ರೆ ಅವ್ರವ್ರ ರಾಜಕೀಯ ಅವ್ರು ಮಾಡ್ಕೊಳ್ಳಿ, ಅದು ಜನಕ್ಕೆ ಸಂಬಂಧಪಟ್ಟದ್ದಲ್ಲ. ಈಗ ಪವನ್ ಕಲ್ಯಾಣ್ ಅವರು ಅಲ್ಲಿನ DCM 11 ದಿನಗಳ ವ್ರತಾಚರಣೆಗೆ ಮುಂದಾಗಿದ್ದಾರೆ. ಈ ಅಪವಿತ್ರ ಏನು ನಡೆದಿದೆ ದೇವಸ್ಥಾನದಲ್ಲಿ, ಅದನ್ನು ಪವಿತ್ರ ಮಾಡೋದಕ್ಕೆ ಶುದ್ಧಿ ಕೆಲಸ ಶುರುವಾಗ್ತದೆ. 2 ದಿನಗಳ ಕಾಲ ದೇವಸ್ಥಾನವನ್ನು ಸಂಪೂರ್ಣವಾಗಿ ಸಂಪ್ರದಾಯದ ಪ್ರಕಾರ ಶುದ್ಧಿಗೊಳಿಸೋದು, ಆಮೇಲೆ 11 ದಿನ ನಾನು ವ್ರತಾಚರಣೆ ಮಾಡ, ಬಳಿಕನೇ ನಾನು ತಿರುಪತಿ ದರ್ಶನಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳಿ ಮೊದಲು ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ಸನಾತನ ಬೋರ್ಡ್ ರಚನೆಯಾಗಲೇಬೇಕು ಅಂತ ಮೋದಿ ಅವರ ಮುಂದೆ ಪ್ರಸ್ತಾಪನೂ ಇಟ್ಟಿರೋದು. ಈ ಬೆಳವಣಿಗೆ ನೋಡ್ತಾ ಇದ್ದೀರಿ. ಅಲ್ಲಿಗೆ ಹಿಂದೂಗಳ ಭಾವನೆ ಜೊತೆ, ನಂಬಿಕೆ ಜೊತೆ, ಆಚರಣೆಗಳ ಜೊತೆ ಎಂಥೆಂಥ ಕಳ್ಳಾಟಗಳು ನಡೀತಾ ಇದ್ದಾವೆ ಅನ್ನೋದಕ್ಕೆ ದೇಶವನ್ನೇ ಬೆಚ್ಚಿ ಬೆಳೆಸ್ತು ಈ ಸಂಗತಿ. ಈಗ ನೋಡಿ, ಕರ್ನಾಟಕದಲ್ಲಿ ನಾಗಮಂಗಲ ಗಲಾಟೆ ಆಯ್ತಾ, ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ, ಚಪ್ಪಲಿ ಎಸ್ತಿರೋ ಘಟನೆ, ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿದ್ದು, ಅದು ಸಿಕ್ಕಾಪಟ್ಟೆ ಆಕ್ರೋಶ ಗುರಿಯಾಯಿತು. ರಾಜಕೀಯ ಜಟಾಪಟಿನೂ ನಡೀತು. ರಾಜಕೀಯ ಜಟಾಪಟಿ ಇಲ್ಲಿ ಬೇರೆಯದ್ದೇ ಕಾರಣಗಳಿರಬಹುದು, ಆದರೆ ಅಸಲಿಗೆ ಜನ ಗಣೇಶ ಹಬ್ಬ ಮಾಡಿದಂಥ ಪರಿಸ್ಥಿತಿ ಬಂತ ನಮ್ಮ ರಾಜ್ಯದಲ್ಲಿ ಅನ್ನೋದಂತೂ ಈ ವರ್ಷ ವಿವಿಧ ಕಡೆಗಳಲ್ಲಿ, ಒಂದು ಎಕ್ಸಾಂಪಲ್ ಅಲ್ಲ, ನಾಗಮಂಗಲ ಒಂದು ಕಾರಣ ಆಯ್ತಷ್ಟೇ, ಬೇರೆ 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 ಕಡೆಗಳಲ್ಲಿ ಅದೇ ರೀತಿ ಆಯ್ತಲ್ಲ. ದಾವಣಗೆರೆಯಲ್ಲೂ ಕೂಡ ಕಲ್ಲು ತೂರಾಟ, ಗಲಾಟೆ, ಶಾಂತಿ ಹಾಳು ಮಾಡುವಂತಹ ಕೆಲಸ ಜನರನ್ನು ಬೆಚ್ಚಿಸ್ತು. ನೋಡಿ, ಈಗ ಪೊಲೀಸರೇ ಬಿಚ್ಚಿಡ್ತಿರುವಂತಹ ರಹಸ್ಯ ಜನರನ್ನು ಬೆಚ್ಚಿ ಬೀಳಿಸಿದೆ ಮತ್ತೊಮ್ಮೆ ಈ ಕೃತ್ಯ. ಏನು ಹಾಗಾದರೆ FIR ಅಲ್ಲಿ ಏನಿದೆ? ದಾವಣಗೆರೆಯಲ್ಲಿ ಅಲ್ಲಿ ಹಿಂದೂಗಳನ್ನು ಸಾಯಿಸೋದಿಕ್ಕೆ ಅಂತಲೇ ಸ್ಕೆಚ್ ಹಾಕಲಾಗಿತ್ತು. ಮೆರವಣಿಗೆಯಲ್ಲಿದ್ದವರನ್ನ ಮುಗಿಸಬೇಕು ಅಂತಾನೆ ಸ್ಕೆಚ್ ಹಾಕಿ ಕಲ್ಲು ತೂರಾಟ ನಡೆಸಲಾಗಿದೆ ಅಂತ FIR ಅಲ್ಲಿದೆ. ಗುರುವಾರದ ಗಲಭೆಗೆ ಈಗ ಸ್ಫೋಟಕ ತಿರುವು ಸಿಗ್ತಾ ಇದ್ದು, 48 ಜನ ಅರೆಸ್ಟ್ ಆಗಿದ್ದಾರೆ. SP ಉಮಾ ಅವರಿಂದಾನೇ ಈ ಕೇಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ಹೊರಗಡೆ ಬಂದಿರೋದು. ಏನೇನಿದೆ ಹಾಗಾದರೆ ನೋಡಿ, ಗಣೇಶೋತ್ಸವದ ಮೆರವಣಿಗೆಯನ್ನು ಅವಮಾನಿಸೋದು, ಹಾಳು ಮಾಡೋದು, ಮೆರವಣಿಗೆಯಲ್ಲಿ ಇದ್ದವರನ್ನು ಕೊಲ್ಲುವ ಉದ್ದೇಶದಿಂದ, ಎಲ್ಲಿದ್ದು ದಾವಣಗೆರೆದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತು ಆ ಘಟನೆ, ಅಲ್ಲಿದ್ದವರನ್ನು ಕೊಲ್ಲುವ ಉದ್ದೇಶದಿಂದ 70-80 ಅನ್ಯ ಕೋಮಿನ ಯುವಕರ ಗುಂಪು ಕಲ್ಲು ತೂರಾಟ ನಡೆಸಿತ್ತು ಅಂತ ಈಗ ಪೊಲೀಸ್ FIR ನಲ್ಲಿಯೇ ದಾಖಲಾಗಿದೆ. ನೋಡಿ, ದಾವಣಗೆರೆ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್. ಯಾರು ಹಾಗಾದ್ರೆ ಇದಕ್ಕೆಲ್ಲ ಜವಾಬ್ದಾರರು ಯಾರು? ಇವ್ರಿಗಿಷ್ಟು ಕುಮ್ಮಕ್ಕು ಕೊಡ್ತಿರೋರು ಯಾರು? ನಾಗಮಂಗಲ ಗಲಾಟೆಗೆ PFI ಲಿಂಕ್ ಓಪನ್ ಆಯ್ತಾ, ಕೇರಳದ ಲಿಂಕ್ ಓಪನ್ ಆಯಿತು, ಹಾಗೆ ನಿಷೇಧಿತ ಸಂಘಟನೆಗಳ ಜೊತೆಗೆ ಲಿಂಕ್ ಇದೆ ಅನ್ನೋದು ಎಲ್ಲ ವಿಚಾರಗಳು, ಯಾರ್ಯಾರೋ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸಂಪರ್ಕ ಇದ್ದವರು ಅಲ್ಲಿದ್ರ ಅನ್ನೋದೆಲ್ಲ ಒಂದೊಂದೇ ಎಳೆಗಳು ತೆರೆದುಕೊಂಡಿದ್ದಾವೆ. ಸೊ ಅದು ಸಿಂಪಲ್ ಆಗಿ ಮಾತಿಗೆ ಮಾತು ಬೆಳೆದು ಅಷ್ಟಕ್ಕಾಗಿದ್ದಲ್ಲ ಅನ್ನೋದು ಗೊತ್ತಾಯ್ತು. ಇಷ್ಟ್ರ ಮೇಲೂ ಕೂಡ ಅಲ್ಲಿ ಏನೂ ಆಗೇ ಇಲ್ಲ ಅಂತ ಮೊದಲು ಗೃಹ ಸಚಿವರು ಹೇಳಿದ್ರು. ಆಮೇಲೆ ತುಂಬಾ ಸೀರಿಯಸ್ ಇದೆ ಕೇಸು, ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಇಷ್ಟೆಲ್ಲ ಆದಮೇಲೆ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವ್ರು ಏನು ಹೇಳಿದ್ರು, ನಮಾಜ್ ಮುಗಿಲಿ, 10 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಲಾಗಿತ್ತು, ಕೇಳಲಿಲ್ಲ, ಅದಕ್ಕೆ ಇಷ್ಟೆಲ್ಲ ಆಯಿತು ಅನ್ನೋ ಥರ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗೇನು ಗೊತ್ತಾಗ್ತಿದೆ, ಇದು ಅಲ್ಲಿ ಮಾತಿನ ಚಕಮಕಿಗೆ ಆಗಿದ್ದಲ್ಲ, ಪೆಟ್ರೋಲ್ ಬಾಂಬು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ರು ಅಂದರೆ ಬಹಳ ಪ್ಲ್ಯಾನ್ಡ್ ಆಗಿದೆ, PFI ಲಿಂಕ್ ಇದೆ ಅನ್ನುವ ಆರೋಪ ಕೇಳಿಬರ್ತಿದೆ, ಬೇರೆ ಬೇರೆ ಆಯಾಮಗಳು ತೆರೆದುಕೊಳ್ತಿದ್ದಾವೆ. ಈಗ ದಾವಣಗೆರೆಯಲ್ಲಿ FIR ಅಲ್ಲೇ ಉಲ್ಲೇಖ ಆಗಿದ್ದು, ಪೊಲೀಸರೇ ಇದನ್ನು ಹೇಳುತ್ತಿದ್ದಾರೆ, ಹಿಂದೂಗಳನ್ನು ಮುಗಿಸೋದಿಕ್ಕೆ ಕೊಲ್ಲುವ ಉದ್ದೇಶದಿಂದಲೇ ಕಲ್ಲು ತೂರಾಟ ಗಲಭೆ ಶುರುವಾಗಿತ್ತು ಅಂತ. ಹಾಗಾದರೆ ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಗಣೇಶನ ಹಬ್ಬ ಮಾಡೋದಕ್ಕೂ ಕೂಡ ಸ್ವಾತಂತ್ರ್ಯ ಉಳಿದುಕೊಂಡಿಲ್ವಾ? ಏನಾಗ್ತಾ ಇದೆ ಅನ್ನೋ ಆತಂಕಕಾರಿ ಬೆಳವಣಿಗೆ.
ನೋಡಿ, ಅದ್ರ ನಡುವೆ ಮಂಡ್ಯದಲ್ಲಿ ಗಣೇಶ ಉತ್ಸವದ ವೇಳೆ ವ್ಯಕ್ತಿಗೆ ಚೂರಿ ರೀತ ಆಗಿದೆ. ಮಾಡಿದವರು ಯಾರು? ತುಮಕೂರು ವಿವಿಯಲ್ಲಿ ವಿದ್ಯಾರ್ಥಿಗಳಿಗೆ ಗಣೇಶೋತ್ಸವಕ್ಕೇನೆ ನಿಷೇಧ ಹೇರ್ಬಿಟ್ಟಿದ್ದಾರೆ. ಇದು ಹೆಂಗಿದೆ ಅಂದರೆ, ಸಮಸ್ಯೆ ಆಯಿತು ಅಂದರೆ ಅಲ್ಲಿ ಹೋಗೋರನ್ನೇ ನಿಲ್ಲಿಸ್ಬಿಡೋದು, ಸಮಸ್ಯೆಯನ್ನು ತಡೆಯೋದಲ್ಲ. ಯಾರು ಇದನ್ನೆಲ್ಲ ನಿಯಮ ಮಾಡೋರು? ಹಾಗಾದರೆ ಶನಿವಾರ ನಡೆದಂಥ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವಕ್ಕೆ ಪೊಲೀಸರು ಸೂಚನೆಯಂತೆ ವಿವಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳದಂತೆ ನಿರ್ಬಂಧ ಹೇರಲಾಗಿತ್ತು. ಇದೀಗ ವಿವಾದಕ್ಕೆ ಕಾರಣ ಆಗಿದೆ ಮತ್ತೊಂದು ಆಕ್ರೋಶಕ್ಕೆ. ನಗರದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೋಮು ಪ್ರಚೋದನೆಯಿಂದ ಗಲಾಟೆ ನಡೆಯೋ ಸಾಧ್ಯತೆ ಇದೆ. ಹಾಗಾಗಿ ಶಾಲಾ ಕಾಲೇಜಿನ ಮಕ್ಕಳು ಯಾರದೋ ಒತ್ತಡಕ್ಕೆಲ್ಲ ಒಳಗಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ವಿವಿಯ ಎಚ್ಓಡಿಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ತುಮಕೂರು ವಿವಿ ಕುಲಸಚಿವೆ ನಾಹಿದ ಜಮ್ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಗಣೇಶೋತ್ಸವದಲ್ಲಿ ಯಾರದ್ದೋ ಕುಮ್ಮಕ್ಕನಿಂದ ಭಾಗವಹಿಸ್ತಾರೆ ಅಂತಾನ? ಗಣೇಶೋತ್ಸವ ಮಾಡೋದಕ್ಕೆ ಜನರಿಗೆ ಅವಕಾಶ ಇಲ್ಲ. ವಿದ್ಯಾರ್ಥಿಗಳು ಗಣೇಶೋತ್ಸವಕ್ಕೆ ಹೋಗೋದಕ್ಕೂ ಕೂಡ ತುಂಬ ಯೋಚನೆ ಮಾಡಿ ಹೋಗಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ? ಗಣೇಶ ಹಬ್ಬ ನಾವೆಲ್ಲ ತುಂಬ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡೋದಲ್ವಾ? ಅಲ್ಲಿ ಗಲಾಟೆ ನಡೆಯುತ್ತಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಬೇಕಾಗಿರೋದು ಪೊಲೀಸರು. ಅಲ್ಲಿ ಗಲಾಟೆ ಆಗ್ಬೋದು, ನಾವು ಹೋಗಬಾರ್ದು, ಗಣೇಶ ಹಬ್ಬ ಮಾಡಬಾರ್ದು ಅಂತ ಯೋಚಿಸಿ ನಮ್ಮ ಹಬ್ಬಗಳನ್ನು ಆಚರಿಸೋ ಪರಿಸ್ಥಿತಿ ಯಾಕೆ ಬಂತು ರಾಜ್ಯದಲ್ಲಿ? ಅದು ದೊಡ್ಡ ಪ್ರಶ್ನೆ. ಈಗ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಗಲಾಟೆ ನಡೆಯೋ ಮಾಹಿತಿ ಇದೆ. ಕೋಮು ಭಾವನೆ ಕೆರಳಿಸೋ ಕಿಡಿಗೇಡಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಾಹಿತಿ ಸಿಕ್ಕಿದೆ ಅಂದಮೇಲೆ ಪೊಲೀಸರು ಅಲರ್ಟ್ ಆಗಬೇಕು. ವಿದ್ಯಾರ್ಥಿಗಳನ್ನು ಸ್ಟಾಪ್ ಮಾಡೋದಾ? ಜೊತೆಗೆ ಶಾಲಾ ಕಾಲೇಜು ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಯಾರು ಕರ್ಕೊಂಡು ಹೋಗಬೇಡಿ ಅಂತ ಪೊಲೀಸರೇ ಪತ್ರ ಬರೆದಿದ್ದಾರೆ. ಪೊಲೀಸರು ಬರೆದ ಈ ಪತ್ರದ ಹಿನ್ನೆಲೆ ವಿವಿ ಕುಲಸಚಿವೆ ಈ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಗೊತ್ತಾಗ್ತಿದೆ. ವಿಸಿಯ ಆದೇಶ ಈಗ ವಿವಾದಕ್ಕೆ ಕಾರಣ ಆಗಿದೆ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಹಿಂದೂ ಹಬ್ಬಗಳ ಆಚರಣೆಗೆ ಇಷ್ಟು ಆತಂಕದ ವಾತಾವರಣ ಸೃಷ್ಟಿ ಮಾಡ್ತಿರೋದು ಯಾರು ಮತ್ತು ಅವರಿಗೆ ಕುಮ್ಮಕ್ಕು ಕೊಡ್ತಿರೋದು ಯಾರು ಅನ್ನೋದನ್ನು ಹುಡುಕಿ ಸದೆ ಬಡಿಬೇಕಾಗಿದೆ. ಈಗ ಅದಕ್ಕೆ ರಾಜಕೀಯ ಉದ್ದೇಶದಿಂದಾದರೂ ಬನ್ನಿ ಅಥವಾ ಬೇರೆ ಕಾರಣಗಳಿಂದನಾದರೂ ಬನ್ನಿ, ಕಿಡಿ ಹಚ್ಚೋ ಕೆಲಸ ಮಾತ್ರ ಮಾಡಬೇಡಿ. ಇನ್ನಷ್ಟು ಶಾಂತಿ ಹದಗೆಡಿಸುವಂಥ ಕೆಲಸ ಬೇಕಾಗಿಲ್ಲ ನಮಗೆ. ಈ ಪರಿಸ್ಥಿತಿಗೆ ಕಾರಣ ಆದವ್ರಿಗೆ ಹೆಡೆಮುರಿ ಕಟ್ಟೋ ಕೆಲಸವನ್ನು ಮಾಡಿಸೋ ನಿಟ್ಟಿನಲ್ಲಿ ಕೆಲಸ ಶುರುವಾಗಬೇಕಾಗಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.